ಅವ್ರ ಫ್ಯಾಮಿಲಿಗಳು ಬಂದು ಪೂಜೆ ಮಾಡ್ಕೊಂಡು ಹೋಗೋದು. ಅಳ್ಬಾರ್ದು ನೋಡಿ, ಇಲ್ಲೇ ಇದೀನಿ ಮಮ್ಮಿ. ಖುಷಿ ಬಹು ಮಮ್ಮಿ ಬೇಕಾ ನಿಂಗೆ? ಏನಾಗಲ್ಲ, ಏನಾಗಿಲ್ಲ, ಏನಾಗಿಲ್ಲ, ನಡಿ ಇಲ್ಲೊಡಿಲಿ ಮಮ್ಮಿ ಜೊತೆ ನಡಿ. ಊನಮ್ಮ ಊನಮ್ಮ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಮನೆಯಲ್ಲೆಲ್ಲ ಪೂಜೆ ಮಾಡಿ ಇವಾಗ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ತಿದ್ದೀರಿ. ಏನಕ್ಕೆ ಹೋಗ್ತಿದ್ದೀರಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಖುಷಿಗೆ ಗುಂಡು ಹೊಡ್ಸಕ್ಕೆ ಹೋಗ್ತಿದ್ದೀರಿ. ಏನು ಖುಷಿ, ಎಲ್ಲಕ್ಕೆ ರೆಡಿ ಆಗಿರೋದು? ಸ್ವಾಮಿಗೆ ಹೋಗ್ತಾ ಇದೆಯಾ? ನಡಿ ನಾನು ಬರ್ತೀನಿ, ನಡಿ ನಾನು ಬರ್ತೀನಿ. ಈಗ ನಾವು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿದ್ದೀರಿ. ಬುಡಿ ಕೊಡಬೇಡ ಅಂತ ಬುಡಿ ಕೊಡುವ ಸ್ಥಳಕ್ಕೆ ಬಂದಿದ್ದೀರಿ. ಸೊ ನಮ್ಮ ಖುಷಿ ಏನೆಲ್ಲ ಮಾಡ್ತಾಳೋ, ಎಷ್ಟು ಅಳ್ತಾಳೋ ಗೊತ್ತಿಲ್ಲ, ನಂಗೆ ಅದೊಂದು ಭಯ ಇದೆ ಅಷ್ಟೆ. ಅವಳು ತುಂಬ ಅಳ್ತಾಳೆ ಅಂತ ಕೂದಲು ಕೊಡಬೇಕಾದ್ರೆ ಅವಳಿಗೆ ಕೂದಲದ ತುಂಬಾ ಇಷ್ಟ. ಬಟ್ ಅವಳಿಗೆ ಏನಂದರೆ ಜುಟ್ಟು ಹಾಕಿದ್ರೆ ಏನು ಮಾಡಿದ್ರೆ ಕೂದಲು ಇಟ್ಕೊ ಅಂತಲೇ ಇರಲಿಲ್ಲ, ಕಿತಿ ಕಿತಿ ಹಾಕ್ಬಿಡೋಳು. ಅದೊಂದು ಬೇರೆ ನಮ್ಮ ಹಸ್ಬೆಂಡ್ ಅಂದ್ಕೊಂಡಿದ್ರು 2 ಇಯರ್ಸ್ ಬರ್ಡೇ ಆದಮೇಲೆ ಕೂದಲು ಕೊಡಬೇಕು ಅಂತ. ಅದು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲೇ ಕೊಡಬೇಕು ಅಂತ ಅಂದ್ಕೊಂಡಿದ್ರು. ಯಾಕಂದರೆ ಅವ್ರಿಗೆ ನಮ್ಮತ್ತೆ ಬಂದುಬಿಟ್ಟು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲೇ 2ನೇ ಸತಿ ಮುಡಿ ಕೊಟ್ಟಿದ್ದಂತೆ. ಅದಕ್ಕೆ ಅವರು ಅವ್ರ ಮಗಳಿಗೆ 2ನೇ ಸರಿ ಅಲ್ಲೇ ಕೊಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ರು. ಸೊ ನಾವು ಅಲ್ಲೇ ಹೋಗಿ ಕೊಟ್ಕೊಂಡು ಬಂದ್ರಿ. ಈಗ ನನ್ನ ಮೇಲೆ ಕುಳಿಸ್ಕೊಂಡಿದ್ದೀರಿ. ಅವಳು ಅಳೋದು ಎಲ್ಲ ನೋಡ್ಬಿಟ್ಟು ಸ್ವಲ್ಪ ಭಯ ಆಗಿ ನಮ್ಮ ಹಸ್ಬೆಂಡ್ ಕುಳಿಸ್ಕೊತಾರೆ ನೋಡ್ಬೋದು. ಅಳ್ಬಾರ್ದು ನೋಡಿ, ಇಲ್ಲೇ ಇದೀನಿ ಮಮ್ಮಿ, ಒಡೆಯೋಣ. ಖುಷಿ ಹಬ್ಬು ಆಯ್ತಮ್ಮ. ಅಯ್ಯಯ್ಯೋ, ಹೋಗೋಣ ನಡಿ ಅಮ್ಮ, ನಾವು ಹೋಗೋಣ ನಡಿ, ನಾವು ಹೋಗಮ್ಮ, ಜಿ ಹಟ್ಕೊಂಡು ಅಂಕಲ್ ಬಾಯ್. ಖುಷಿ ಗುಂಡು ಹೊಡೆದ್ಬಿಟ್ರಾ? ಏ ಗುಂಡಮ್ಮ ಪಾಪು, ಯಾರಮ್ಮ ನಿಂಗೆ ಗುಂಡು ಹೊಡೆದಿದ್ದು? ಅವರಾ? ಫೈನಲಿ ಖುಷಿಗೆ ಗುಂಡೊಡ್ಸಿದ್ದಾಯ್ತು. ನನ್ಗಂತೂ ತುಂಬಾ ಖುಷಿ ಆಗ್ತಿದೆ. ನಾನು ಹೊರಗಡೆ ಹೋದಾಗ ನನ್ನ ಒಬ್ರು ರೆಕಗ್ನೈಸ್ ಮಾಡಿ, ನಾನು ನಿಮ್ಮ ಯೂಟ್ಯೂಬ್ ಚಾನೆಲ್ ಎಲ್ಲ ನೋಡ್ತೀನಿ, ನಿಮ್ಮ ಬ್ಲಾಗ್ಸ್ ಎಲ್ಲ ನೋಡ್ತೀನಿ, ತುಂಬಾ ಚೆನ್ನಾಗಿ ಆಗ್ತಿರ್ತೀರಾ ಅಂತ ಹೇಳ್ತಾರೆ. ಹಾಗೂ ನನಗಿಂತ ನಮ್ಮ ಅತ್ತೆಗೆ ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗ್ತಿದೆ. ಏನಂದರೆ ನಾನು ಈ ನಡುವೆ ವೀಡಿಯೋ ಸ್ವಲ್ಪ ಹಾಕೋದು ಕಡಿಮೆ ಮಾಡಿದ್ದೀನಿ. ಅದಕ್ಕೆ ನಮ್ಮ ಅತ್ತೆ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿ, ಯಾಕೆ ನಿಮ್ಮ ಸೊಸೆ ವೀಡಿಯೋಸ್ ಹಾಕ್ತಿಲ್ಲ, ಹಾಕಕ್ಕೆ ಹೇಳು, ನಾನು ಅವ್ರ ವೀಡಿಯೋಸ್ಗೋಸ್ಕರ ಕಾಯ್ತಿದ್ದೀನಿ, ತುಂಬ ಚೆನ್ನಾಗಿರುತ್ತೆ ವೀಡಿಯೋಸ್ ನೋಡೋಕ್ಕೆ, ಹಾಕಕ್ಕೆ ಹೇಳು ಅಂತ ಹೇಳ್ತಿದ್ರಂತೆ. ಹಾಗೂ ನಾನು ಮದುವೆಗೆ ಹೋದಾಗೆಲ್ಲ ಹೇಳ್ತಿರ್ತಾರೆ ನಮ್ಮ ರಿಲೇಟಿವ್ಸು,
ಏನಂತಾರ ವಿಡಿಯೋಸ್ ನೋಡ್ತೀನಿ ಅಂದ್ರೆ ಫಾರ್ ರಿಲೇಟಿವ್ಸ್ ಮದ್ವೆಗೆ ಹೋದ್ರು ಅಷ್ಟೇ ನಮ್ಮ ಅತ್ತೆಗೆ ಹೇಳ್ತಿರ್ತಾರೆ ನಾನು ನಿಮ್ಮ ಸೊಸೆ ವಿಡಿಯೋಸ್ ನೋಡ್ತೀನಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಮೊಮ್ಮಕ್ಕಳಿಗೆ ಮಕ್ಕಳಿಗೆಲ್ಲ ತೋರಿಸ್ತಿರ್ತೀನಿ ಅಂತೆಲ್ಲ ಹೇಳ್ತಿರ್ತಾರೆ ಕೇಳಿದಾಗ ತುಂಬಾ ಖುಷಿ ಆಗ್ತಾ ಇರುತ್ತೆ ಇದೇ ರೀತಿ ನಿಮ್ಮೆಲ್ಲರ ಸಪೋರ್ಟ್ ನನಗಿರಲಿ ಇನ್ನೂ ನನ್ನ ವೀಡಿಯೋಸ್ನ ನೋಡೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದ್ರೆ ವೀಡಿಯೋಸ್ಗೆ ಒಂದು ಲೈಕ್ ಕೊಡಿ ಹಾಗೂ ಕಮೆಂಟ್ ಮಾಡಿ ಆಗ ನನಗೂ ಗೊತ್ತಾಗುತ್ತೆ ನೀವು ಇಷ್ಟಪಡ್ತಿದ್ದೀರಾ ಇಲ್ವಾ ಅಂತ ಆಗ ನನಗೂ ವೀಡಿಯೋಸ್ ಮಾಡೋಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ ನಾನು ಯಾಕೆ ವೀಡಿಯೋಸ್ ಕಡಿಮೆ ಮಾಡ್ತಿದ್ದೀನಿ ಅಂದರೆ ಒಂದು 2-3 ವೀಕ್ಸಿಂದ ಮನೇಲಿ ಯಾರಿಗೂ ಹುಷಾರಿರಲಿಲ್ಲ ಸೊ ಅದರಲ್ಲೇ ಸೊರೋಗ್ತಿತ್ತು ಹಾಗೂ ನನಗೆ ವರ್ಕ್ ಪ್ರೆಷರ್ ಸ್ವಲ್ಪ ಆ ವರ್ಕ್ ಮಾಡು ಮನೇಲಿ ನೋಡ್ಕೊ ಮಗುನ ನೋಡ್ಕೊ ಇದೇ ಆಗೋಗಿತ್ತು ಅದಕ್ಕೋಸ್ಕರ ನನ್ನ ಕೈಯಲ್ಲಿ ಎಡಿಟ್ ಮಾಡೋಕ್ಕಾಗಲಿಲ್ಲ ಅಷ್ಟೇ ಇನ್ಮೇಲೆ ಆದಷ್ಟು ಎಡಿಟ್ ಮಾಡಿ ಹಾಕ್ತೀನಿ ಅಪ್ಲೋಡ್ ಮಾಡ್ತೀನಿ ವೀಡಿಯೋಸ್ನ ಸೊ ನೀವು ನೋಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಘಾಟಿನಲ್ಲಂತೂ ವಿಪರೀತ ಬಿಸಿಲಪ್ಪ ಎಷ್ಟು ಬಿಸಿಲು ಅಂದರೆ ನೋಡ್ಬೋದು ಅಪ್ಪ ಮತ್ತು ಮಗಳು ಮಗಳ ತಲೆ ನೋಡ್ಬೋದು ಯಾವ ರೀತಿಯಾಗಿ ಶೈನಿಂಗ್ ಹೊಡಿತಿದೆ ಅಂತ ಐ ಗುಂಡು ಆಯ್ತಾ ಗುಂಡಾಡ್ಸ್ಕೊಂಡಿದ್ದು ಖುಷಿಮ್ಮ ಓಕೆ ಬಾಯ್ ನೋಡ್ಬೋದು ಇದು ದೇವಸ್ಥಾನ ಸುತ್ತಮುತ್ತ ನೇಚರ್ ಯಾವ ರೀತಿಯಾಗಿದೆ ಅಂತ ಅಪ್ಪ ಇಲ್ಲಿಗೆ ಬಂದಮೇಲೆ ಸ್ವಲ್ಪ ತಂಪಾಗಿತ್ತು ಆದರೆ ಜನ ನೋಡ್ಬಿಟ್ಟು ಶಾಕ್ ಆಗೋದೆ ಏನು ಇಷ್ಟು ಜನ ಇದ್ದಾರೆ ಅಂತ ಅರೌಂಡ್ 1.5 hours to 2 hours ಆಯಿತು ದರ್ಶನ ಆಗೋಷ್ಟೊತ್ತಿಗೆ ನಾನು ನಮ್ಮ ಖುಷಿ ಏನು ಕಾಟ ಕೊಡ್ತಾಳೋ ಅಂದ್ಕೊಂಡಿದ್ದೆ ಬಟ್ ಅವಳು ಆರಾಮಾಗಿ ಆಡ್ಕೊಂಡಿದ್ದಾಳೆ ನೀವು ನೋಡ್ತಿರ್ಬೋದು ಖುಷಿ ಅಂತೂ ಖುಷಿ ಖುಷಿಯಾಗಿ ಅಲ್ಲಿ ಕೋತಿಗಳೆಲ್ಲ ಜಾಸ್ತಿ ಇದ್ವು ಅವು ಆಡೋದನ್ನ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಇದ್ಲು ನೋಡ್ಬೋದು ಯಾವ ರೀತಿಯಾಗಿ ಆಡ್ತಿದ್ದಾಳೆ ಅಂತ ಅದನ್ನು ನೋಡೋದು ನನಗೆ ಬಂದು ಹೇಳೋದು ಅವಳು ನೋಡು ಮಮ್ಮಿ ಅಲ್ಲಿ ಅಂತ ಖುಷಿ ಓಡೋಗ್ಬೇಕು ಬೇಗ ಒಳಗಡೆ ನೋಡ್ಬೋದು ದೇವಸ್ಥಾನ ಯಾವ ರೀತಿಯಾಗಿದೆ ಅಂತ ಸ್ವಾತಿ ಸ್ವಾತಿ ಖುಷಿ ಮಮ್ಮಿ ಬೇಕಾ ನಿಮಗೆ ನಾನು ಖುಷಿ ಕೂದಲಿಲ್ಲ ಕೂದಲಿಲ್ಲ ನೀನು ನೀನು ನಮಗೂ ತಲೆ ಇಲ್ಲ ಹೇಳಮ್ಮ ಇಲ್ಲ ಎಲ್ಲೋಯ್ತು ಕೂದಲಿಲ್ಲ ಅಣ್ಣ ಎತ್ಕೊಂಡ ಆಯ್ತು ಬಿಡಮ್ಮ ಇಲ್ಲೋಡು ಗುಂಡು ಖುಷಿ ಇಲ್ಲೋಡು ಗುಂಡು ಗುಂಡು ಮರಿ ನೋಡ್ದಾ ಎಲ್ಲರೂ ಹೆಂಗ್ ಹೋಗ್ತಿದಾರೆ ನೋಡ್ದ ಮಮ್ಮಿ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ನನಗೂ ಅಷ್ಟೇ ಒಂದು ಸ್ವಲ್ಪ ನೆಮ್ಮದಿ ಖುಷಿ ಸಿಕ್ತು ಏನಮ್ಮ ನೋಡ್ ಸೌತಿ ಎಷ್ಟು ನಾಗರ ಕಲ್ಲು ಇದೆ ತುಂಬಾನೇ ಇದೆ ಏನಮ್ಮ ಬೀಳ್ತಿಯಮ್ಮ ಬೀಳ್ತಿಯಮ್ಮ ಬೀಳ್ತಿಯಮ್ಮ
ಮೇಕೆ ನೋಡ್ಬಿಟ್ಟು. ಮುಂದೆ ನೋಡ್ಕೊಂಬ ಖುಷಿ, ಬೀಳ್ತೀಯ? ಬಾಮ್ಮ ಖುಷಿ, ಹೂನಮ್ಮ ಹೂನಮ್ಮ ತುಂಬಾ ಇದೆ. ಬೀಳ್ತೀಮ ಬೀಳ್ತಿ ಬೀಳ್ತಿ, ಏನು ಏನಾಗಲ್ಲ ಏನಾಗಿಲ್ಲ ಏನಾಗಿಲ್ಲ, ನಡಿ ಇಲ್ಲೊಡಿಲಿ ಮಮ್ಮಿ ಜೊತೆ ನಡಿ. ಹೂನಮ್ಮ ಹೂನಮ್ಮ ನೋಡ್ಬೋದು ನಮ್ಮ ಖುಷಿ ಯಾವ ರೀತಿಯಾಗಿ ಎಲ್ಲ ನಮಸ್ಕಾರ ಹಾಕ್ಕೊಂತಿದ್ದಾಳೆ ಅಂತ. ಅವಳು ಮನೇಲಿದ್ರು ಇದೇ ರೀತಿನೇ ದೇವರೆಲ್ಲಾದರೂ ಕಾಣಿಸಿ ನಮಸ್ಕಾರ ಹಾಕ್ಕೊತಾನೇ ಇರ್ತಾಳೆ. ಅಲ್ಲಿಂದ ದೇವರು ಕಾಣಿಸಿಲ್ಲ ಒಳಗಡೆ, ಅದು ಗೇಟ್ ಬೇರೆ ಲಾಕ್ ಹಾಕ್ಬಿಟ್ಟಿದ್ದಾರೆ. ಅವಳ ಐಟಿಗೆ ಅವಳಿಗೆ ದೇವ್ರು ಕಾಣಿಸಿಲ್ಲ, ಸೊ ಗೇಟ್ ಹತ್ರ ಬಂದು ದೇವ್ರನ್ನ ನೋಡಿಕೊಂಡು ನಮಸ್ಕಾರ ಹಾಕ್ಕೊತಿದ್ದಾಳೆ. ಅಲ್ಲಿದ್ದ ದೇವ್ರು ಬಂದು ಗಣೇಶ. ನಡಿ ಅಮ್ಮ ಮುಂದೆ ನೋಡ್ಕೊಂಡು ನಡಿ. ಇಲ್ಲಿ ಸ್ವಾಮಿಗೆ ನಮಸ್ಕಾರ ಮೇಡಮ್ಮ. ಸ್ವಾತಿ ಎಡುಬಿಟ್ಟಳು, ಅವಳು ನಮಸ್ಕಾರ ಹಾಕೊಳ್ಳೋದು ಅರ್ಜೆಂಟು. ಅಲ್ಲಿ ಬಟ್ಟು ಹುಡುಕ್ತಾ ಇರ್ತಾಳೆ, ಎಲ್ಲಿದೆ ಕುಂಕುಮ, ಎಲ್ಲಿದೆ ಅರ್ಶಿನ ಅಂತ. ಅಷ್ಟು ಇಷ್ಟ ಆ ಬಟ್ಟುಗಳನ್ನ ಇಟ್ಕೊಳಕ್ಕೆ. ಅವ್ರ ಫ್ಯಾಮಿಲಿಗಳು ಬಂದು ಪೂಜೆ ಮಾಡ್ಕೊಂಡು ಹೋಗೋದು, ಹರಕೆ ಓದ್ಕೊಂಡಿರ್ತಾರಲ್ಲ ಒಳ್ಳೇದಾದ್ರೆ ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿಸ್ತಾರೆ. ಬಂದಿಷ್ಟೊತ್ತಿಗೆ ಅವಳಿಗಲ್ಲಿ ಒಂದು ಕುಂಕುಮ ಡಬ್ಬಿ ಕಾಣಿಸ್ತು. ಸೊ ಹಂಗೆ ಇಟ್ಕೊಂಬಿಟ್ರೆ ನಾನು ಬೈತೀನಿ ಅಂದ್ಬಿಟ್ಟು ನೋಡಿ ಕುತ್ಕೊಂಡು ನಾನು ಆ ಕಡೆ ನಮಸ್ಕಾರ ಹಾಕೊಳಕ್ ಹೋದಾಗ ಮೆತ್ತಗೆ ಎತ್ಕೊಂತಿದ್ದಾಳೆ ಕುಂಕುಮನ. ಹಂಗೆ ನೋಡ್ರಿ, ನಿದ್ದೆ ಮಾಡ್ಸಿ ನಡಿ ಸಾಕು. ನಡೀರಿ ಹೋಗೋಣ ಹಂಗೆ, ಅವಳಿಗೂ ಬೇರೆ ನಿದ್ದೆ ಜಾಸ್ತಿ ಬಂದಿದೆ. ಪಾಪು ಪಚ್ಚಂಬಿಡು ಪಚ್ಚಂಬಿಡಮ್ಮ.
ಪಪ್ಪು ಖುಷಿ ಇಲ್ಲಡವ ಪಪ್ಪು ನೋಡು ಪಪ್ಪು ನೋಡು ಏ ಮಿಯ ಬಂತಿರು ಸರಿ ಬಾಯ್ ಫುಲ್ ಟೈರ್ಡ್ ಆಗೋಗಿದ್ದಾಳೆ ಎಲ್ಲ ಅವಳು ತುಂಬಾನೇ ಹತ್ಕೊಂಡ್ಬಿಟ್ಲು ಬಾಯ್ ನೋಡ್ಬೋದು. ಇದು ಬಂದು ಘಾಟಿ ಸುಬ್ರಹ್ಮಣ್ಯ ಸ್ವಾಮಿಯ ಭೋಜನ ಶಾಲೆ. ಇಲ್ಲಿ ನಿಮಗೆ ಊಟ ಕೊಡ್ತಾರೆ, ನೀವು ಊಟ ತಿನ್ಕೊಂಡು ಆರಾಮಾಗಿ ಸ್ವಲ್ಪ ಹೊತ್ತು ಕೂತಿದ್ದು ಹೋಗ್ಬೋದು. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.